ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತು ಎಲ್ಲಿ ಬಂದಿವಪ್ಪ ಅಂದರೆ ನಮ್ಮ ಕಲಬುರಗಿಗೆ ಬಂದಿವಿ. ಇಲ್ಲಿ ಶರಣ ಬಸವೇಶ್ವರ ಟೆಂಪಲಿಗೆ ಬಂದಿನಿ. ಬನ್ನಿರಿ ಹೋಗೋಣ ಅಂತ ಬಂದು ಎಲ್ಲ ಶರಣ ಬಸವೇಶ್ವರ ಅವರ ದರ್ಶನ ಮಾಡಿಸ್ತೀನಂತ ಮತ್ತು ಅಲ್ಲಿ ವೈಷ್ಣವಿ ದೇವಿ ಗುಡಿಗೆ ಹೋಗಿ ಬರೋಮ ಅಂತ ಬನ್ನಿರಿ ಹೋಗೋಣ, ಎಲ್ಲ ಮಸ್ತ್ ತೋರಿಸ್ತೀನಿ ಅಂತ. ಈ ವ್ಲಾಗ್ದ ಕೊನೆವರೆಗೆ ನೋಡಿರಿ, ಮಿಸ್ ಮಾಡಬೇಡ್ರಿ. ಬನ್ನಿರಿ ಹೋಗೋಣ, ಹೋಗಿ ತೋರಿಸ್ತೀನಂತ ಬನ್ನಿರಿ. ನೀವು ನೋಡ್ಬೋದು ಜನ ಎಷ್ಟು ಬಂದಾರ ಗುಡಿ ನೋಡಿರಿ. ಈಗ ಬನ್ನಿರಿ, ಈಗ ಹೋಗೋಣ, ಹೋಗಿ ಮತ್ತೆ ಸಿಗ್ತೀರಂತ ಬನ್ನಿರಿ, ಒಳಗೆ ಹೋಗಿ ಬನ್ನಿರಿ. ಫ್ರೆಂಡ್ಸ್, ಈಗ ಬನ್ನಿರಿ, ಒಂದು ಡ್ರೋನ್ ಶೂಟ್ ನೋಡ್ಕೊಂಡು ಬರೋಮಂತ ಫಸ್ಟ್ ಹೋಗಿ, ಆಮೇಲೆ ನಿಮಗೆ ದರ್ಶನ ಮಾಡಿಸ್ತೀನಿ. ಬನ್ನಿರಿ ಡ್ರೋನ್ ಶೂಟ್ ನೋಡೋಮಂತ. ಫ್ರೆಂಡ್ಸ್, ಈಗ ಬನ್ನಿರಿ, ಈಗ ದರ್ಶನ ಮಾಡಿಸ್ತೀನಂತ ಶರಣ ಬಸವೇಶ್ವರ ಅವರ ದರ್ಶನ ಮಾಡಿಸ್ತೀನಿ. ಫಸ್ಟ್ ದರ್ಶನಕ್ಕಿಂತ ಮೊದಲಿಗೆ ಪೂರ ಸರೌಂಡಿಂಗ್ ಹೆಂಗ ನೋಡ್ಕೊಂಡು ಬರೋಣ. ಬನ್ನಿ, ಎಷ್ಟು ಮಸ್ತ್ ಕಟ್ಟ್ಯಾರ ನೋಡಿರಿ ಗುಡಿ, ಎಷ್ಟು ಫುಲ್ ಕಲ್ಲಿಂದಾಗ ಫುಲ್ ಗುಡಿ. ಬನ್ನಿರಿ ಹೋಗೋಣ ಅಂತ, ಫುಲ್ ಸರೌಂಡಿಂಗ್ ನೋಡಿಕೊಂಡು ನಿಮಗೆ ಶರಣ ಬಸವೇಶ್ವರ ಅವರ ದರ್ಶನ ಮಾಡಿಸ್ತೀನಂತ. ದರ್ಶನ ಮಾಡಿಸಿ ಮತ್ತು ಮುಂದಿನ ಪ್ರಯಾಣ ಎಲ್ಲ ಅಂತ ನೋಡೋಣ ಅಂತ ಬನ್ನಿ ಹೋಗೋಣ. ಫ್ರೆಂಡ್ಸ್, ಈಗ ನೋಡಿದ್ರಿ ಶರಣ ಬಸವೇಶ್ವರ ಸ್ವಾಮಿ ಅವ್ರ ದರ್ಶನ ಮಾಡಿಸಿನಿ. ಈಗ ಇಲ್ಲಿ ಹೆಂಗೆ ದಿನಾಲೂ ದಾಸೋಹ ಇರ್ತದೆ, ಎಲ್ಲರೂ ಬಂದು ದಾಸೋಹ ಸ್ವೀಕಾರ ಮಾಡ್ಬೋದು, ಊಟ ಮಾಡ್ಬೋದು, ಅನ್ನ ಪ್ರಸಾದ ನೋಡ್ಬೋದು. ನೀವು ಎಷ್ಟು ಜನ ಬಂದಾರೆ ನೋಡಿರಿ, ಎಷ್ಟು ಪೀಸ್ಫುಲ್ ಪ್ಲೇಸ್ ಅದು ನೋಡಿರಿ ಕಲಬುರಗಿದಾಗ. ಫ್ರೆಂಡ್ಸ್, ಈಗ ಇಲ್ಲಿ ಶರಣ ಬಸವೇಶ್ವರ ಸ್ವಾಮಿ ಟೆಂಪಲ್ ತೋರಿಸಿನಿ. ಭಾಳ ಅದ್ಭುತವಾಗಿ ಕಟ್ಟಾರ, ಮಸ್ತದ ಗುಡಿ. ಈಗ ಬನ್ನಿರಿ, ಈಗ ಇಲ್ಲಿ ವೈಷ್ಣವಿ ದೇವಿ ಗುಡಿಗೆ ಹೋಗಮ್ಮಂತ ಅಲ್ಲಿ ಒಳಗೆ ಕ್ಯಾಮ್ರಾ ಬಿಡಲ್ಲ ಅಂತಂದರು, ನೋಡೋಣ ಅಂತ ಒಳಗಿಂದಂತೂ ಸೀನ್ ಹಾಕಿ ಹಾಕ್ತೀನಿ ಹೆಂಗನ ಮಾಡಿ. ಬನ್ನಿರಿ ಹೋಗೋಣ ಅಂತ, ಹೋಗಿ ಅಲ್ಲಿ ಸಿಗ್ತೀನಂತ. ಮತ್ತು ಬನ್ನಿರಿ ಅಲ್ಲಿ ತನಕ ಕೊನೆವರೆಗೆ ನೋಡಿರಿ, ಮಿಸ್ ಮಾಡಬೇಡ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಪಟ್ ಪಟ್ ಹೋಗಿ ಶೇರ್ ಮಾಡಿರಿ, ಒಬ್ಬರಿಗೆಲ್ಲ ಎಷ್ಟು ಜನಕ್ಕೆ ಶೇರ್ ಮಾಡ್ತೀರಿ ಮಾಡಿರಿ. ಫ್ರೆಂಡ್ಸ್, ಈಗ ಒಂಟಿನ ನೋಡ್ರಿ ಈಗ ವೈಷ್ಣವಿ ದೇವಿ ಗುಡಿಗೆ. ಬನ್ನಿರಿ ಅಲ್ಲಿ ಹೋಗಿ ಸಿಗ್ತೀನಂತ ಮತ್ತೆ. ಫ್ರೆಂಡ್ಸ್, ಗುಡಿ ಸರೌಂಡಿಂಗ್ ನೋಡ್ರಿ ಎಷ್ಟು ಮಸ್ತ್ ಅದ ಗುಡಿ, ಎಷ್ಟು ಭಾರಿ ಅದ ನೋಡ್ರಿ, ಎಷ್ಟು ಕಲ್ಲಿಂದ ಎಷ್ಟು ಭಾರಿ ಡಿಸೈನ್ ಮಾಡ್ಯಾರ. ಒಳಗೆ ಬಿಡ್ಲಿಕ್ಕಿಲ್ಲ ಅನಿಸ್ತದೆ ಫೋನು, ನೋಡೋಣ ಅಂತ ಬಿಟ್ಟಿಲ್ಲ ಅಂದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ. ಮತ್ತು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ನೋಡೋಮಂತ ಈಗ ಬನ್ನಿರಿ, ಇದು ನೋಡೋಣ ಅಂತ ಫಸ್ಟ್. ಏನಪ್ಪ ಅಂದ್ರೆ ವೈಷ್ಣವಿ ದೇವಿ ಗುಡಿಗೆ ಬಂದು ನೀವು ನೋಡ್ಬೋದು ಎಲ್ಲ ಸರೌಂಡಿಂಗ್ ಎಷ್ಟು ಮಸ್ತ್ ಅದ. ಒಳಗಡೆ ಏನೋ ಕ್ಯಾಮ್ರಾ ಬಿಡಲ್ಲಂತ ಆದರೂ ನಾ ಎಲ್ಲ ಟ್ರೈ ಮಾಡ್ತೀನಿ, ನೋಡೋಣ ಅಂತ ಏನಾಗ್ತದೆ. ನೀವು ನೋಡ್ಬೋದು ಎಷ್ಟು ಮಸ್ತ್ ಅದ ನೋಡ್ರಿ, ಎಲ್ಲ ಜನ ಬರ್ಲಾಗದ್ದಾರೆ.
ಈ ವ್ಲಾಗ್ ಕೊನೆವರೆಗೂ ನೋಡ್ರಿ, ಫುಲ್ ಆ ದರ್ಶನ ಕೂಡ ಮಾಡಿಸ್ತೀನಿ ಅಂತ ಬನ್ರಿ ಹೋಗೋಣ. ಫ್ರೆಂಡ್ಸ್ ಇಲ್ಲಿ ಬಂದು ಟಿಕೆಟ್ ತೊಗೋಬೇಕು, 20 ರೂಪಾಯಿ ಟಿಕೆಟ್, 20 ರೂಪಾಯಿ ಟಿಕೆಟ್ ಇರ್ತದೆ, ತೊಗೋಬೇಕು. ಮತ್ತು ನೀವೇನೇನು ಸೇವೆ ಮಾಡಿಸಿದ್ರೆ ಮಾಡಿಸ್ಬೋದು, ಅಲ್ಲಿ ನಿಮಗೆ ಪೂಜೆ ಮಾಡೋ ಸಾಮಾನು ಸಿಗ್ತಾವೆ, ಬಂದು ತೊಗೋಬೋದು. ನೋಡ್ಬೋದು ನೀವು ಗುಡಿ ವಾತಾವರಣ ಎಷ್ಟು ಮಸ್ತ್ ಅದ, ಎಷ್ಟು ಮಸ್ತ್ ಕಟ್ಯಾರ ನೋಡ್ರಿ ಗುಡಿ. ಫ್ರೆಂಡ್ಸ್ ಈಗ ಬಂದ್ರಿ, ಈಗ ಬೇರೆ ಸ್ಪಾಟಿಗೆ ಹೋಗೋಣ ಅಂತ. ಇಲ್ಲಿ ಒಳಗಡೆ ವಿಡಿಯೋ ಮಾಡ್ಲಕ್ಕೆ ಬಿಟ್ಟಿಲ್ಲ, ಮತ್ತು ಫೋಟೋಸ್ನ ಇಲ್ಲ ಅಂತ ಇರಲಿ, ಮತ್ತು ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಅಂತ. ಗುಡಿ ಮಾತ್ರ ಮಸ್ತ್ ಅದ, ಈಗ ಬಂದ್ರಿ ನೋಡಂತೀನಿ ಏನಾಗ್ತದೆ. ಕೊನೆವರೆಗೆ ವೈಷ್ಣವಿ ದೇವಿ ಗುಡಿ ನೋಡ್ಕೊಂಬಂದಿರಿ, ಮತ್ತು ಎಲ್ಲ ಮಸ್ತ್ ದರ್ಶನ ಆಯಿತು. ಈಗ ಬಂದ್ರಿ ಇಲ್ಲಿ ಶರಣ ಬಸವೇಶ್ವರ ಕೆರೆ ಅಂತ, ನೋಡಮ್ಮ ಏನಾದ ಇಲ್ಲಿ ಅಂತೇಳಿ ಸ್ಪೆಷಲ್ಲು. ಬನ್ನಿರಿ ಒಳಗೆ ಹೋಗಿ ತೋರಿಸ್ತೀನಿ ಅಂತ ಏನಾಗ. ಈಗ ಬಂದಿನಿ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಇಲ್ಲಿ ಗಾರ್ಡನ್ ಮತ್ತು ಕೆರೆ ಆದಂತ ನೋಡಮ್ ಬರ್ರಿ ಏನೇನಾದ ಇಲ್ಲಿ. ನೋಡ್ರಿ ಫ್ರೆಂಡ್ಸ್ ಎಷ್ಟು ನೀಟ್ ಅದ ಗಾರ್ಡನ್, ಆರಾಮ್ ಟೈಮ್ ಪಾಸ್ ಮಾಡ್ಬೋದು ಇಲ್ಲಿ ಇಷ್ಟು ಬಿಸಿಲ್ದಾಗ. ಮಸ್ತ್ ತಣ್ಣ ಕೋಲ್ಡ್ ಕ್ಲೈಮೇಟ್ ಅದ ಇಲ್ಲಿ, ಗಿಡದ ನೆಳ್ಳ ಬಿಡು ಕೂತ್ರೆ ಮಸ್ತ್ ಅನಿಸ್ತದ. ನೋಡ್ಬೋದು ನೀವು ಎಷ್ಟು ಜನ ರೆಸ್ಟ್ ಮಾಡ್ಲಾಗತ್ತಾರ. ಬನ್ರಿ ಅಲ್ಲಿ ಕೆರೆ ತೋರಿಸ್ತೀನಿ, ಬನ್ರಿ ಕೆರೆ ಕಡೆ ಹೋಗಂ, ಬನ್ರಿ ಅಲ್ಲಿ ಕೆರೆಗೆ ಹೋಗಿ ತೋರಿಸ್ತೀನಿ ಅಂತ ಬನ್ರಿ. ಮತ್ತು ಇದಾಗೋಣ ಹೋಗಮ್ಮಂತ, ಮತ್ತು ಹೊಸಲು ಆಗದಕ್ಕೆ ಸೇಮ್ ಅಂತ ಅವಾಗ. ಈಗ ಬನ್ರಿ ಕೆರೆ ನೋಡಮ್ಮ ಅಂತ ಫಸ್ಟ್, ಹೆಂಗಾದ ಇಲ್ಲಿ ಕೆರೆ ನೋಡ್ಬೋದು ನೀವು, ಎಲ್ಲ ಮಸ್ತ್ ಅದ, ಗ್ರೀನರಿ ಫುಲ್ಲು ಗ್ರೀನರಿ ಅದ. ಟಿಕೆಟ್ 20 ರೂಪಾಯಿ ಇಟ್ಟಾರ ಟಿಕೆಟ್. ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಅದ ಕ್ಲೈಮೇಟ್, ಭಾರಿ ಅದ. ನೋಡ್ಬೋದು ಇದೇ ಇದೆ ಅಪ್ಪ ಅವ್ರ ಕೆರೆನೋ ಅಂತಾರೆ, ಮತ್ತು ಶರಣ ಬಸವೇಶ್ವರ ಅವರ ಕೆರೆ ಅಂತಾರೆ, ಭಾರಿ ಅದ ರೀ. ಎಲ್ಲ ಆಟ ಆಡೋ ಸಾಮಾನು ಎಲ್ಲ ಇಲ್ಲಿ, ಎಲ್ಲ ಜೋಕಾಲಿ ಜಾರ ಬಂಡಿ. ಕೆರೆ ಮಾತ್ರ ಸೂಪರ್ ಆದ್ರಿ, ಸ್ವಲ್ಪ ನೀರು ಒಣಗ್ಯಾವ ಅಷ್ಟೇ, ಮಳೆ ಇರಲಾರ್ದಕ್ಕೆ. ಬನ್ರಿ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ಅಂತ ಏನಾದ. ಫ್ರೆಂಡ್ಸ್ ಇಲ್ಲಿಂದ ಕೆರೆ ನೋಡ್ರಿ ಹೆಂಗೆ ಕಾಣುತ್ತೆ ನೋಡಮ್ಮ ಇಲ್ಲಿ. ಇಲ್ಲಿ ವ್ಯೂ ನೋಡ್ರಿ ಹೆಂಗೆ ಕಾಣುತ್ತೆ ಫುಲ್ ಮಸ್ತ್. ಬನ್ರಿ ಇನ್ನೇನಾದ ನೋಡಮ್ಮಂತ, ಈಗ ಇಲ್ಲಿ ಕೆರೆ ತೋರಿಸಿನಿ, ಅಲ್ಲಿ ಶರಣ ಬಸವೇಶ್ವರ ಗುಡಿ ಆಯಿತು, ಮತ್ತು ಯಾವುದು ವೈಷ್ಣವಿ ದೇವಿ ಗುಡಿ ಆಯಿತು. ಈಗ ಬನ್ರಿ ಇಲ್ಲಿ ಏನೇನಾದ ನೋಡಮ್ಮ, ಇನ್ನು ಅಲ್ಲಿ ಏನೋ ಡಿ ಜೆ ಸೌಂಡ್ ಬರಾಕತ್ತದ ನೋಡಮ್ಮ, ಅದು ಒಳಗಾದ ಹೊರಗಾದ ನೋಡಮ್ಮ ಬರ್ರಿ. ನೋಡ್ರಿ ಫ್ರೆಂಡ್ಸ್ ಕೆರೆ ಹೆಂಗದ.
ಫ್ರೆಂಡ್ಸ್ ಈಗ ಆಯ್ತು, ಈಗ ಹೊಂಟಿನಿ ನೋಡ್ರಿ, ಎಲ್ಲ ಮುಗಿಸ್ಕೊಂಡು ಈಗ ನಾ ಮತ್ತೆ ಯಾದಗಿರಿಗೆ ಹೋಗ್ಬೇಕು. ಈಗ ರೈಲ್ವೆ ಸ್ಟೇಷನಿಗೆ ಹೊಂಟಿನಿ, ಅಲ್ಲಿ ಹೋಗಿ ಮತ್ತೆ ಸಿಗ್ತೀನಿ ಅಂತ ಬರ್ರಿ.